ಸಿರಾಜ್ ನ್ಯೂಸ್ ನ ಇಡೀ ದಿನದ ಮೆಗಾ ಸರ್ವೆ ಇವತ್ತಿನ ಕ್ಷೇತ್ರದ ಬಗ್ಗೆ ಜನರ ಒಲವು ಏನಿದೆ, ಜನ ಕಾಲ್ ಮಾಡ್ತಾ ಇದ್ದಾರೆ, ರೆಸ್ಪಾನ್ಸ್ ಬರ್ತಾ ಇದೆ, ತುಂಬಾ ಕಾಲ್ಸ್ಗಳು ಈ ಒಂದು ಬೆಂಗಳೂರು ಉತ್ತರ ಭಾಗದಿಂದಲೇ ಬರ್ತಾ ಇರೋದು. ಈ ಸರ್ವೆ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೂಡ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ವಿಜಯ್ ಭಾಸ್ಕರ್ ರಾಜ್ ನ್ಯೂಸ್ ನ ವಾರ್ ರೂಮ್ ಇಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಬೆಂಗಳೂರು ಉತ್ತರದಲ್ಲಿ ಯಾರಾಗಬೇಕು ಎಂಪಿ ಅನ್ನೋದು ಇವತ್ತು ನಮ್ಮ ಒಂದು ಮೆಗಾ ಸರ್ವೆ. ಈ ಸರ್ವೆಯ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಬೆಂಗಳೂರಿನ ಉತ್ತರ ಲೋಕಸಭಾ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಬಾರಿಯ ಚುನಾವಣೆಯ ರಣಕಣ ಹೇಗಿರುತ್ತೆ ಅನ್ನುವಂತ ಫೋನ್ ಮಾಡಿ ಓಟ್ ಮಾಡಿ ಅನ್ನುವ ಕಾರ್ಯಕ್ರಮದ ಮೂಲಕ ರಾಜ್ ನ್ಯೂಸ್ ವಿಶೇಷ ಅಭಿಯಾನವನ್ನು ನಡೆಸ್ತಾ ಇದೆ. ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಬಿಟ್ಟು ಬಿಡದೆ ಸಾಕಷ್ಟು ಕಾಲ್ಗಳು ಕೂಡ ಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ರಾಜ್ ನ್ಯೂಸ್ನ ವಾರ್ ರೂಮ್ ಇಂದ ನಾವು ಬೆಂಗಳೂರು ಉತ್ತರದ ಮತದಾರ ಪ್ರಭುಗಳು ಕೊಡ್ತಕ್ಕಂಥ ತೀರ್ಪನ್ನ ಈಗಾಗಲೇ ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದೀವಿ. ಸುಮಾರು 33 ಲಕ್ಷಕ್ಕೂ ಹೆಚ್ಚು ಮತದಾರರಿರುವಂತಹ ಬಹಳ ದೊಡ್ಡ ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಅದು. ಅದರಲ್ಲೂ ಕೂಡ ಬಿಜೆಪಿಯ ಭದ್ರಕೋಟೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ 20 ವರ್ಷಗಳಿಂದಲೂ ಕೂಡ ಆ ಕ್ಷೇತ್ರದಲ್ಲಿ ನಿರಂತರವಾಗಿ ಬಿಜೆಪಿಯ ಸಂಸದರೇ ಆಯ್ಕೆ ಆಗ್ತಾ ಬರ್ತಾ ಇರುವಂತದ್ದು ಕೂಡ ಪ್ರಮುಖ ಪ್ರಶ್ನೆ. ಅದರ ಜೊತೆಗೆ ಅತ್ಯಂತ ನಿರ್ಣಾಯಕ ಮತದಾರರು ಅಂತಂದ್ರೆ ಇಲ್ಲಿ ಒಕ್ಕಲಿಗ ಮತದಾರರು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದೇ ಸಮುದಾಯದ ಮತದಾರರು ಈ ಕ್ಷೇತ್ರದಲ್ಲಿ ಕಂಡು ಬರ್ತಾರೆ. ಪವಿತ್ರ, ಸುಮಾರು 13 ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗ ಮತದಾರರಿದ್ದಾರೆ. ಇನ್ನು ಕುರುಬ ಮತದಾರರಿದ್ದಾರೆ, ಮುಸ್ಲಿಂ ಮತದಾರರಿದ್ದಾರೆ, ಲಿಂಗಾಯತ ಮತದಾರರಿದ್ದಾರೆ. ಇವರೆಲ್ಲ ಕೂಡ 5-5.5 ಲಕ್ಷ, 6 ಲಕ್ಷ ಮತದಾರರು ಈ ಒಂದು ಸಮುದಾಯಗಳಲ್ಲಿ ಬರ್ತಾರೆ. ಆದರೆ ಬಹಳ ದೊಡ್ಡ ಸಂಖ್ಯೆಯ ಮತದಾರರಿರುವಂಥದ್ದು 13 ಲಕ್ಷ ಮತದಾರರು ಒಕ್ಕಲಿಗ ಮತದಾರರು ಈ ಕ್ಷೇತ್ರದಲ್ಲಿ. ಹೀಗಾಗಿ ಈ ಕ್ಷೇತ್ರ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಪವಿತ್ರ. ಯಾಕೆಂತಂದ್ರೆ ವಿಶೇಷವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ರಾಜ್ಯದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾದ್ಮೇಲೆ ಬೆಂಗಳೂರು ಉಸ್ತುವಾರಿ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಒಕ್ಕಲಿಗ ನಾಯಕರು. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಪ್ರತಿಷ್ಠೆಯ ಕಣ ಆಗುತ್ತೆ ಬೆಂಗಳೂರಲ್ಲಿ, ಬೆಂಗಳೂರು ಉತ್ತರವನ್ನು ಗೆಲ್ಲಿಸ್ಕೊಂಡು ಬರೋದು, ಅಥವಾ ಬೆಂಗಳೂರಿನ 4 ಲೋಕಸಭಾ ಚುನಾವಣೆಗಳ ಜವಾಬ್ದಾರಿ ಕೂಡ ಅದರ ಒಂದು ಹೊಣೆಗಾರಿಕೆ ಡಿ ಕೆ ಶಿವಕುಮಾರ್ ಅವರ ಮೇಲಿರುತ್ತೆ. ಹೀಗಾಗಿ ಕಾಂಗ್ರೆಸ್ ಕೂಡ ಈ ಬಾರಿ ಶತಾಯ ಗತಾಯ ಗೆಲ್ಲಲೇಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದೆ. ಸತತ ಗೆಲುವಿದೆ ಬಿಜೆಪಿಗೆ, ಆ ಗೆಲುವನ್ನು ಹಾಗೆ ಕಂಟಿನ್ಯೂ ಮಾಡಬೇಕು ಅನ್ನೋದು ಕೂಡ ಬಿಜೆಪಿಯ ಲೆಕ್ಕಾಚಾರ ಇದೆ. ಇನ್ನು ಬಿಜೆಪಿಗೆ ಈ ಬಾರಿ ಮತ್ತಷ್ಟು ಆನೆ ಬಲ ಎನ್ನುವಂತೆ ಜೆಡಿಎಸ್ ಪಕ್ಷ ಕೂಡ ಈಗಾಗಲೇ ಒಂದು ಬಿಜೆಪಿ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಯಾಕೆಂತಂದ್ರೆ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಮೈತ್ರಿಯಾಗಿ ಚುನಾವಣಾ ಕಣದಲ್ಲಿ ಇರುವಂತದ್ದು ಕಂಡು ಬರ್ತಾ ಇದೆ. ಸೊ ಒಟ್ಟಾರೆ ಅಭ್ಯರ್ಥಿ ಆಯ್ಕೆ ವಿಚಾರ ಕೂಡ ಸಾಕಷ್ಟು ಗೊಂದಲಗಳಿತ್ತು. ಇತ್ತ ಕಾಂಗ್ರೆಸ್ ಅಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಕುಸುಮಾ ಅವರನ್ನ ಕಳಿಸ್ಕೊಟ್ಟು ಬೆಂಗಳೂರು ಉತ್ತರಕ್ಕೆ ಡಿ ಕೆ ಸುರೇಶ್ ಅವರು ಬರ್ತಾರೆ ಅನ್ನುವಂತ ಚರ್ಚೆಗಳಿತ್ತು. ಅದು ಆಗಿಲ್ಲ. ಯಾಕೆಂತಂದ್ರೆ ಡಿ ಕೆ ಸುರೇಶ್ ಒಕ್ಕಲಿಗರಾಗಿರೋದ್ರಿಂದ ಒಕ್ಕಲಿಗ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ, ಜಿದ್ದಾಜಿದ್ದಿಯ ಫೈಟ್ ಅನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರಗಳಿತ್ತು. ಡಿ ಕೆ ಸುರೇಶ್ ಈಗ ಬೆಂಗಳೂರು ಗ್ರಾಮಾಂತರದಲ್ಲೇ ಇದ್ದಾರೆ. ಹೊಸ ಅಭ್ಯರ್ಥಿ ರಾಜೀವ್ ಗೌಡ ಅವರನ್ನ ಕಣಕ್ಕಿಳಿಸಿದ್ದಾರೆ. ಆದ್ರೆ ಕೃಷ್ಣ ಬೈರೇಗೌಡ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಚರ್ಚೆಗಳು ನಡೆದಿತ್ತು. ಕೃಷ್ಣ ಬೈರೇಗೌಡರು ಕೂಡ ಒಕ್ಕಲಿಗರಾಗಿರೋದ್ರಿಂದ ಮತಗಳ ಕ್ರೋಢೀಕರಣ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಕೃಷ್ಣ ಬೈರೇಗೌಡರು ಕೂಡ ಇಲ್ಲಿ ಸ್ಪರ್ಧೆಯನ್ನು ಮಾಡಿಲ್ಲ. ಹೀಗಾಗಿ ಈಗ ಕ್ಯಾಂಡಿಡೇಟ್ ರಾಜೀವ್ ಗೌಡ ಆಗಿರೋದ್ರಿಂದ ಒಂದು ಕಡೆ ಆದ್ರೂ ಬಿಜೆಪಿಯ ನಾಯಕರ ಬೆಂಬಲ ಇದೆ. ಯಾಕೆಂತಂದ್ರೆ ಒಂದ್ ಕಡೆ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಎಲ್ಲ ಬೆಂಬಲಿಗರು ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಬಟ್ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗದೆ ಇರಬಹುದು, ಆದ್ರೆ ಎಸ್ ಟಿ ಸೋಮಶೇಖರ್ ಅವರ ಕಾರ್ಯಕರ್ತರು ಸೇರ್ಪಡೆ ಆಗಿರೋದ್ರಿಂದ ಬಹುತೇಕ ಹೇಳ್ತಾ ಇದ್ರಿ ಬೆಂಗಳೂರು ಉತ್ತರ ಕ್ಷೇತ್ರ ಏನಿದೆ ಅದು ಒಂಥರ ಭದ್ರಕೋಟೆ, ಯಾರ್ದು ಒಕ್ಕಲಿಗರು. ಯಾಕಂದ್ರೆ 13 ಲಕ್ಷ ಬರೋಬ್ಬರಿ ಇರುವಂತಹ ಮತಗಳು ಇಲ್ಲಿ ಜೆಡಿಎಸ್ ಕೈ ಜೋಡಿಸಿರೋದಕ್ಕೆ ಪ್ಲಸ್ ಅಂತ ಹೇಳ್ತಾ ಇದ್ರೆ, ಆದ್ರೆ ನಾವು ಒಂದು ಸಲ ಹಿಸ್ಟ್ರಿಯನ್ನ ನೋಡೋದಾದ್ರೆ 1996 ಒಬ್ರು ಜೆಡಿಎಸ್ ನ ಕ್ಯಾಂಡಿಡೇಟ್ ಅದು ಸಿ ನಾರಾಯಣ ಸ್ವಾಮಿ ಅವರು ಗೆದ್ದಿದ್ದು ಬಿಟ್ರೆ ಅಲ್ಲಿಂದ ಇಲ್ಲಿ ಒಂದು ಖಾತೆನು ಕೂಡ ಓಪನ್ ಮಾಡಲಿಲ್ಲ. ಅವರು ಕೂಡ ಇದೇ ಒಕ್ಕಲಿಗ ಮತಗಳನ್ನ ಕ್ರೋಢೀಕರಣ ಮಾಡ್ಕೊಂಡೇ ಇದ್ದವರು ಅಂತ. ಆದ್ರೆ ಹಿಂದೆ 46 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಪತ್ಯವನ್ನ ಸಾಧಿಸ್ತು, ಅದು ಕೂಡ ಒಕ್ಕಲಿಗ ಬಟಾಲಿಯನ್ ಅನ್ನುವಂತದ್ರಿಂದ. ಈಗ 2004 ಈಚೆಗೆ ಬಿಜೆಪಿ ತನ್ನ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದೆ, ಅದು ಕೂಡ ಒಕ್ಕಲಿಗ ಮತದಾರರ ಮೇಲೆ. ಈ ಬಾರಿ ಈಗಾಗಲೇ ಮೈತ್ರಿ ಇದೆ, ನೀವೇ ಹೇಳಿದ್ರಿ ಪ್ಲಸ್ ಆಗಬಹುದು ಅಂತ. ಯಾವಾಗ್ಲೂ ಕೂಡ ಒಂದು ಜಾತಿ ಲೆಕ್ಕಾಚಾರಗಳೇ ಕೈ ಹಿಡಿಯತ್ತೆ ಅಂತ ಅನ್ಸತ್ತ ಈ ಬಾರಿ ಕೂಡ?
ಎಸ್ ಖಂಡಿತ ಪವಿತ್ರ ನಮ್ಮ ರಾಜ್ಯದಲ್ಲಿ ಯಾವುದೇ ಚುನಾವಣೆಗಳು ಜಾತಿ ಲೆಕ್ಕಾಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯನ್ನು ಬೀರ್ತವೆ. ನಾವು ತುಮಕೂರಿನ ಲೋಕಸಭಾ ಕ್ಷೇತ್ರದ ಸರ್ವೆಯನ್ನು ಮಾಡಿದ್ವಿ. ತುಮಕೂರಿನ ಲೋಕಸಭಾ ಚುನಾವಣೆಯ ಸರ್ವೆ ಮಾಡಿದಾಗಲೂ ಕೂಡ ನಮಗೆ ಅಲ್ಲಿ ಕ್ಷೇತ್ರದಲ್ಲಿ ಯಾರು ನಿರ್ಣಾಯಕ ಮತದಾರರು ಅನ್ನುವಂತ ಆಧಾರದ ಮೇಲೇನೆ ಕ್ಯಾಂಡಿಡೇಟ್ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರಗಳಿತ್ತು. ಅಂತೆಯೇ ಫಲಿತಾಂಶ ಬಂತು. ನಿನ್ನೆ ನಾವು ಚಿಕ್ಕೋಡಿಯ ಒಂದು ಮತಕ್ಷೇತ್ರದ ಸರ್ವೆಯನ್ನು ಮಾಡಿದಾಗಲೂ ಕೂಡ ಅಲ್ಲಿ ನಿರ್ಣಾಯಕ ಮತದಾರರು ಯಾರು ಅನ್ನುವಂತದನ್ನ ನೋಡಿದ್ವಿ. ಅಲ್ಲೂ ಕೂಡ ಅದೇ ರೀತಿಯಾದಂತ ಒಂದಷ್ಟು ಫಲಿತಾಂಶಗಳ ರೂಪರೇಷೆಗಳು ಕಂಡುಬಂದಿದೆ. ಇವತ್ತು ಬೆಂಗಳೂರು ಉತ್ತರದಲ್ಲಿ ಮಾಡ್ತಾ ಇದೀವಿ. ಇಲ್ಲೂ ಕೂಡ ಜಾತಿ ಲೆಕ್ಕಾಚಾರದಲ್ಲಿ ಪ್ರಭಾವ ಬೀರುತ್ತಾ ಪರಿಣಾಮಕಾರಿ ಆಗುತ್ತಾ ಅನ್ನುವಂತ ಲೆಕ್ಕಾಚಾರಗಳನ್ನು ಹಾಕಬಹುದು. ಬಟ್ ಆದ್ರೆ ನಾವು ಈ ಹಿಂದೆ ಮಾಡಿದಂತ ಎರಡು ಕ್ಷೇತ್ರಗಳ ಸರ್ವೆಯ ಅನುಸಾರವೇ ಇದನ್ನು ನೋಡಕಾಗಲ್ಲ. ಯಾಕಂತಂದ್ರೆ ಬೆಂಗಳೂರು ಉತ್ತರದಲ್ಲಿ ಇರತಕ್ಕಂಥದ್ದು ಬಹುತೇಕ ವಿದ್ಯಾವಂತರು, ವಿದ್ಯಾವಂತ ಮತದಾರರು ಇವತ್ತು ರಾಜ್ಯ ರಾಜಕಾರಣಕ್ಕೆ ವಿಧಾನಸಭೆಗೆ ಚುನಾವಣೆಗೆ ಆಯ್ಕೆ ಹೇಗೆ ಮಾಡಬೇಕು, ರಾಷ್ಟ್ರೀಯ ನಾಯಕತ್ವಕ್ಕೆ ಮತ್ತು ರಾಷ್ಟ್ರೀಯ ವಿಚಾರಧಾರೆಗಳಿಗೆ ಈ ಒಂದು ಲೋಕಸಭಾ ಚುನಾವಣೆಗೆ ಹೇಗೆ ಮತದಾನ ಮಾಡಬೇಕು ಅನ್ನುವಂತ ಒಂದಷ್ಟು ತಿಳುವಳಿಕೆ ಅಂತೂ ಇದ್ದೇ ಇರುತ್ತೆ. ಹೀಗಾಗಿ ವಿದ್ಯಾವಂತ ಮತದಾರರು ಇಲ್ಲಿ ಜಾತಿಯ ಓಲೈಕೆಗೆ ಬಲಿ ಆಗೋದಿಲ್ಲ ಅಂತ ಕೂಡ ಹೇಳಬಹುದು. ನೀವು ಈಗಾಗಲೇ ಹೇಳಿದ್ರಿ, ಒಕ್ಕಲಿಗ ಪ್ರಾಬಲ್ಯವೇ ಇದ್ದಿದ್ರೆ ಹಿಂದೆ 1999ರಲ್ಲಿ JDS ಅವರು MP ಆಗಿದ್ರು, ಅದು ಹಂಗೆ ಕಂಟಿನ್ಯೂ ಆಗ್ಬೋದಾಗಿತ್ತಲ್ಲ. 20 ವರ್ಷದಿಂದ BJP ಅವರು ಯಾಕೆ ಕಂಟಿನ್ಯೂ ಆಗ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಕೇಳಿದ್ರಿ. ಅದರಿಂದ ಕಾಂಗ್ರೆಸ್ ಅವರು ಕೂಡ ಯಾಕೆ ಕಂಟಿನ್ಯೂ ಆದ್ರು ಅಂತ ಕೇಳಿದ್ರಿ. ಅಂದ್ರೆ ಇಲ್ಲಿ ಜಾತಿ ಪ್ರಭಾವ ಇದ್ದಿದ್ದೇ ಆಗಿದ್ರೆ JDS ಗೆ ಇರತಕ್ಕಂತ ರಾಜ್ಯದಲ್ಲಿ ಒಕ್ಕಲಿಗ ಬಲ ಎಷ್ಟಿದೆಯೋ ಅದೇ ಬಲ ಇವತ್ತು JDS ಗೆ ಇರತಕ್ಕಂತ ದೊಡ್ಡ ಬಲ ಅದೇ ಆಗಿರೋದು. ಯಾವುದೇ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಒಕ್ಕಲಿಗ ಮತಗಳನ್ನ ತಾವು ಹಿಡಿದಿಟ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿಲ್ಲ. ಬಟ್ JDS ಇವತ್ತಿಗೂ ಕೂಡ ಒಕ್ಕಲಿಗ ಮತಗಳನ್ನ ತನ್ನ ಭದ್ರ ಬ್ಯಾಂಕ್ ಆಗಿ ಇಟ್ಕೊಂಡಿರುವಂತದ್ದು ಕೂಡ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ನೀವು ಹೇಳದಂಗೆ 1999ರಿಂದ ಕೂಡ ಇವತ್ತಿನವರೆಗೂ JDS ಇರಬೇಕಾಗಿತ್ತು. ಈ ಬೆಂಗಳೂರು ಉತ್ತರದಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಜನ ಮತ ಕೊಡ್ತಾರೆ ಅಂತಂದ್ರೆ, ಯಾಕಂದ್ರೆ ಹಾಗಾದ್ರೆ ಈ ಬಾರಿ ನಾವು ಕಣದಲ್ಲಿ ನೋಡೋದಾದ್ರೆ ಗೌಡ ವರ್ಸಸ್ ಗೌಡ್ತಿ ಅಂತಾನೆ ಹೇಳ್ಬೋದು. ಅಂದ್ರೆ ಇಬ್ರು ಕೂಡ ಒಕ್ಕಲಿಗ ಸಮುದಾಯದವರೇ ಆಗಿದ್ದಾರೆ. ಇಲ್ಲಿ ಹಾಗಾದ್ರೆ ಓಟ್ ಡಿವೈಡ್ ಆಗ್ಬಿಟ್ರೆ ಮತ್ತೆ ಇದು ಅತಂತ್ರ ತರ ಆಗ್ಬಿಡುತ್ತಲ್ಲ ಅಂತ. ಖಂಡಿತವಾಗ್ಲೂ ಕೂಡ ಇಲ್ಲಿ ಇಬ್ರು ನಾಯಕರು ಕೂಡ ಒಕ್ಕಲಿಗರಿದ್ದಾರೆ. ಈ ಬಾರಿ ಒಂದ್ ಸೈಡ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಕಳೆದ ಬಾರಿ DV ಸದಾನಂದ ಗೌಡರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಒಂದ್ ಕಡೆ ಒಂದ್ ಸೈಡ್ ಅಂತ ಹೇಳ್ಬೋದಾಗಿತ್ತು. ಯಾಕೆಂತಂದ್ರೆ DV ಸದಾನಂದ ಗೌಡರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರದಲ್ಲಿ ಸಚಿವರಾಗಿದ್ದವರು, ಹೀಗೆ ನಾನಾ ಕಾರಣಗಳಿಂದ DV ಸದಾನಂದ ಗೌಡ ನಾಯಕತ್ವ ಕೂಡ ದೊಡ್ಡ ಮಟ್ಟದಲ್ಲಿ ಇತ್ತು. ಬಟ್ ಇವತ್ತು ಶೋಭಾ ಕರಂದ್ಲಾಜಿ ಉಡುಪಿ ಚಿಕ್ಕಮಗಳೂರು ಬಿಟ್ಟು ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಆದ್ರೆ ಒಕ್ಕಲಿಗ ನಾಯಕಿ ಮತ್ತು ಜೊತೆಗೆ ಮಹಿಳೆ ಅನ್ನುವಂಥದ್ದು ಮತ್ತು ಕೇಂದ್ರ ಸಚಿವೆ ಕೂಡ ಆಗಿದ್ದಾರೆ. ಸೊ ಈ ಕಾರಣಕ್ಕೆ ಶೋಭಾ ಕರಂದ್ಲಾಜಿ ಅವರ ಪರ ಕೂಡ ವಾತಾವರಣ ಇರುತ್ತೆ. ಆದ್ರೆ ಸಂಪೂರ್ಣವಾಗಿ ಈ ಬಾರಿ BJP ಒಂದ್ ಸೈಡ್ ಗೆದ್ದು ಬಿಡುತ್ತೆ ಅಂತಾನು ಹೇಳಕ್ಕಾಗಲ್ಲ. ಒಕ್ಕಲಿಗ ಮತಗಳು ನಿರ್ಣಾಯಕ ಆಗಿದ್ದು, JDS ನ ಬಲ BJP ಗಿದ್ದು, ಇನ್ನು ಒಕ್ಕಲಿಗ ನಾಯಕಿಯನ್ನೇ ಕಣಕ್ಕಿಳಿಸಿದ್ರು ಕೂಡ ಇತ್ತ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ, ಅದರಲ್ಲೂ DK ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ, ಬೆಂಗಳೂರು ಉಸ್ತುವಾರಿ ಆಗಿರೋದ್ರಿಂದ, ಬೆಂಗಳೂರಿನ ಬಹುತೇಕ ಕಡೆ ಇವತ್ತು ಒಕ್ಕಲಿಗ ನಾಯಕರ ಒಂದು ದೊಡ್ಡ ಸಂಖ್ಯೆ ಇರೋದ್ರಿಂದ ಬಹಳ ದೊಡ್ಡ ಮ್ಯಾಜಿಕ್ ಆದ್ರೂ ಆಗ್ಬೋದು. ಯಾಕಂದ್ರೆ ಕೃಷ್ಣ ಬೈರೇಗೌಡ ಇದ್ದಾರೆ, ರಾಮಲಿಂಗಾರೆಡ್ಡಿ ಅವರ ಪುತ್ರಿಗೂ ಟಿಕೆಟ್ ಸಿಕ್ಕಿದೆ, ಬೇರೆ ಕ್ಷೇತ್ರ ಆಗಿರ್ಬೋದು, ಬಟ್ ಈ ಕ್ಷೇತ್ರದಲ್ಲೂ ಕೂಡ ವರ್ಕ್ ಮಾಡ್ತಾರೆ. ಸೊ ಈ ಕಾರಣಕ್ಕಾಗಿ ಬೆಂಗಳೂರಿನ ಭಾಗದಲ್ಲಿ ಕಾಂಗ್ರೆಸ್ನ ಹಿಡಿತ ಕೂಡ ದೊಡ್ಡ ಮಟ್ಟದಲ್ಲಿದೆ. ಪವಿತ್ರ ಅಧಿಕಾರದಲ್ಲಿರೋದ್ರಿಂದ ಗ್ಯಾರಂಟಿ ಯೋಜನೆಗಳ ಲಾಭ ಪಡ್ಕೊಂಡಿರುವಂತಹ ಜನರನ್ನ ಓಲೈಕೆ ಮಾಡುವಂತಹ ಒಂದು ಪರಿಕ್ರಮ ಕೂಡ ಬಹಳ ಈಸಿ ಆಗುತ್ತೆ. ಬೆಂಗಳೂರು ಅಂತ ನಗರದಲ್ಲಿ ಇವತ್ತು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಅಥವಾ ಉಚಿತ ಕರೆಂಟ್ ಸೌಲಭ್ಯಗಳಾಗಿರ್ಬೋದು ಅವೆಲ್ಲವೂ ಕೂಡ ಜನರಿಗೆ ಬೇಗ ರೀಚ್ ಆಗುತ್ತೆ. ಆ ಗ್ಯಾರಂಟಿ ಯೋಜನೆಗಳು ಕೂಡ ಕೈ ಹಿಡಿದು ಉತ್ತರದಲ್ಲಿ ಹಿಂದೆಯಿಂದಲೂ ನಾವು ನೋಡ್ತಾ ಬಂದಿದೀವಿ, ವಲಸಿಗರನ್ನ ಕೈ ಹಿಡಿದಿದ್ದಾರೆ ಅಲ್ಲಿನ ಜನ. ಕೆಂಗಲ್ ಹನುಮಂತಯ್ಯನವರು ಆಗಿರಬಹುದು, ಅವರು ಕೂಡ ವಲಸಿಗರೇ. DV ಸದಾನಂದ ಗುರು ಗೌಡರು ಕೂಡ ವಲಸಿಗರೇ ಆಗಿದ್ದವರು. ಅದೇ ತರ ಜಾಫರ್ ಶರೀಫ್ ಅವರು ಆಗಿರ್ಬೋದು, ಚಂದ್ರೇಗೌಡರು ಆಗಿರ್ಬೋದು. ಅಂದ್ರೆ ಪ್ರತಿಯೊಬ್ಬರು ಕೂಡ ವಲಸಿಗರೇ, ಮೂಲ ಅಲ್ಲಿನವರೇ ಅಂತ ಯಾರೂ ಇಲ್ಲ. ಅಂತವ್ರನ್ನ ಅಪ್ಪಿ ಅವ್ರನ್ನ ಗೆಲ್ಸಿ ಜೈಕಾರವನ್ನ ಹಾಕಿದ್ದಾರೆ. ಆದ್ರೆ ಇತ್ತೀಚೆಗೆ ನಾವು ಒಂದನ್ನ ಗಮನಿಸ್ಕೊಳ್ಬೇಕು, ಒಂದ್ ವಿಚಾರ ನೆನಪು ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಶೋಭಾ ಕರಂದ್ಲಾಜಿ ಅವರ ಹೆಸರು ಕೇಳಿದ ತಕ್ಷಣನೆ ಅಲ್ಲಿ ಗೋ ಬ್ಯಾಕ್ ಅನ್ನುವಂತ ಒಂದು ಅಭಿಯಾನ ಕೂಡ ನಡೆದಿತ್ತಲ್ವಾ. ಇದೊಂದು ರಾಜಕೀಯದ ಒಂದು ಚದುರಂಗದಾಟ ಅಂತ ಹೇಳ್ಬೋದು ಪವಿತ್ರ. ಯಾಕೆಂತಂದ್ರೆ ಕೆಲವೊಂದ್ಸರಿ ಕ್ಷೇತ್ರದಲ್ಲಿ DV ಸದಾನಂದ ಗೌಡರು 2 ಟರ್ಮ್ ಅಲ್ಲಿ ಅಲ್ಲಿ ಈಗಾಗಲೇ ಸಂಸದರಾಗಿ ಕೆಲಸ ಮಾಡಿ ತಮ್ಮದೇ ಆದಂತಹ ಪಾರುಪತ್ಯವನ್ನು ಮೆರೆದಿದ್ದಾರೆ. ಅವ್ರದೇ ಆದ ಕಾರ್ಯಕರ್ತರ ಬಳಗ ಇರುತ್ತೆ, ಅವ್ರದೇ ಆದ ಲೀಡರ್ಶಿಪ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ರಾಜಕೀಯ ಚದುರಂಗದ ಆಟಗಳು ಕೂಡ ಇಲ್ಲಿ ಮೇಲೈಸಿರಬಹುದು. ಆದ್ರೆ ಬೆಂಗಳೂರಿನ ಉತ್ತರದಲ್ಲಿ ಶೋಭಾ ಇವತ್ತು ವಲಸೆ ಬಂದವ್ರನ್ನೆಲ್ಲರನ್ನು ಕೈ ಹಿಡಿದಿದ್ದಾರೆ ಅಂತ ತಾವೇ ಕೂಡ ಹೇಳಿದ್ದಂತ ನಾವು ಕೇಳ್ತಾ ಇದೀವಿ. ಅದರಲ್ಲೂ ಶೋಭಾ ಕರಂದ್ಲಾಜಿ ಅವರು ಕೂಡ ವಲಸೆ ಬಂದಿರಬಹುದು. ಆದ್ರೆ ಇವತ್ತು
बेंगलूर उत्तर बहुत बेरे बेरे कड़ी बंद ने कंक जनर संख्य दौडदे स्थल नायक आगे इलियवरे आगे स्थल नम कई सर स्थल ना वोट को फलसोद नमेंगे नायकत्व मुख्य नमेंगे केंद्र नायकत्व मुख्य आगते राज्य नम कॉन्स्टिट्युएंसी बरतक नायक मुख्य हाँतर अवंत अनिके अभिप्राय अदर जो प्रज्ञावंत मतदार लोकसभा चुनाव सदर्भ मत को राष्ट्रीय बहुत तुम आलोचने आ कारण राष्ट्रीय आधार मेले कूड़ा बेंगलूरू उत्तर बहुत बीजेपी कड़े वलू कूड़ा कंबरबू नानी क्याडेट वक्लीग जो कड़े इपत् वर्षदी बीजेपी आड़ल अदर जो राष्ट्रीय मोदी नाम दुड मटदेश प्रज्वल इवेलू कूड़ा कड़े बीजेपी के प्लस कूड़ा बीजेपी सुलभवा ऐदते अंतरिगे गो बैक अभियान नड़ीता है गो बैक अभियान चदरंग आटदे नड़ियोदे पक्ष आंतरिक वयदे इवर विरुद्ध कत्म अदे बेस्ट एक्सापल ही पक्ष आंतरिक वयदी नायक मध्य बिक्कट्टुगळु अब शमन आगदे हे अब मुंदिन दिन दौड़ मट्टद डैमेज आगबे डिवि सदानंद गौड़ कूड़ा वरगडे इट्टु कांग्रेस कड़े मुख माड्तिद्दारे केळिदीवि इत्त एस्टी सोमशेखर कूड़ा तम्मेल्ल कार्यकर्तरन्न कांग्रेस कड़े मुख माड्सिद्दारे सो ई कारणक्कागि बेंगळूरु उत्तरदल्लि निंतु केलस माडोरु यारु इवत्तु कांग्रेस इंद निंतु केलस माडोरु अंतंद्रे डिके सुरेश अवरु होग्तारे डिके शिवकुमार अवरु होग्तारे कृष्ण बैरेगौड होग्तारे रामलिंगप्प होग्तारे कुसुम हनुमंतप्प हनुमंतरायप्प अवरु कूड होग्तारे हीगे नाना नायकर दंडे इदे बट इल्ली इवत्तु नावु नोडबेकाद्रे बेंगळूरु उत्तरदल्लि शोभा करंद्लाजी ಏಕಾಂಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆದ್ರೂ ಅಚ್ಚರಿಯೇನಿಲ್ಲ ಪವಿತ್ರ ಸೋ ಏಕಾಂಗಿಯಾಗಿ ಹೋರಾಟ ಮಾಡಿ ಗೆದ್ದು ಬರಬೇಕಾದಂತ ಸವಾಲು ಕೂಡ ಇಲ್ಲಿ ಬಹುತೇಕ ಶೋಭಾ ಕರಂದ್ಲಾಜಿ ಅವರಿಗೆ ಅಥವಾ ಜೆಡಿಎಸ್ ನಾಯಕರ ಬೆಂಬಲ ಸಿಗಬೇಕಾಗುತ್ತೆ ಜೆಡಿಎಸ್ ನಾಯಕರು ಎಷ್ಟರ ಮಟ್ಟಿಗೆ ಶೋಭಾ ಕರಂದ್ಲಾಜಿ ಅವರ ಬೆನ್ನಿಗೆ ನಿಲ್ತಾರೆ ಅನ್ನೋದು ಕೂಡ ಪ್ರಮುಖ ಕಾರಣ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ ನಾಯಕರ ಬೆಂಬಲ ಸಿಕ್ಕಿದ್ದಾದ್ರೆ ಒಕ್ಕಲಿಗ ಮತಗಳನ್ನು ಸೆಳೆಯಬಹುದು ಬಟ್ ಇನ್ನೊಂದು ವೀಕ್ನೆಸ್ ಪಾಯಿಂಟ್ ಕಾಂಗ್ರೆಸ್ ಅಲ್ಲಿ ಇವತ್ತು ಅಷ್ಟು ದೊಡ್ಡ ಮಟ್ಟದ ಒಕ್ಕಲಿಗ ನಾಯಕತ್ವ ಇದ್ರೂ ಕೂಡ ಮೈನಸ್ ಏನಾಗಬಹುದು ಅಂತಂದ್ರೆ ಒಕ್ಕಲಿಗ ನಾಯಕರಿಗೆ ಸಿಎಂ ಸೀಟ್ ಕೊಟ್ಟಿಲ್ಲ ಕಾಂಗ್ರೆಸ್ ಅಲ್ಲಿ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಪಕ್ಷವನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಟ್ಟಿಲ್ಲ ಅನ್ನುವಂತ ಬೇಸರ ಒಕ್ಕಲಿಗ ಸಮುದಾಯಕ್ಕೆ ಇದ್ರೆ ಅದು ಕೂಡ ಉಳುಕಾಗಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಗೆ ಡ್ಯಾಮೇಜ್ ಕೊಟ್ಟರು ಕೊಡಬಹುದು ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಬಾರಿಯ ಬೆಂಗಳೂರು ಉತ್ತರದಲ್ಲಿ ಒಂದು ರೀತಿಯ ಸಂಚಲನವನ್ನ ಸೃಷ್ಟಿಸುವಂತ ಮತ್ತು ರಣರೋಚಕ ಕಾದಾಟವನ್ನ ಸೃಷ್ಟಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಪವಿತ್ರ ದಟ್ಟವಾಗಿ ಕಂಡುಬರ್ತಾ ಇದ್ದಾವೆ ಇವತ್ತಿನ ರಾಜ ನ್ಯೂಸ್ ನ ಈ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ ಸಾವಿರಾರು ಕರೆಗಳು ಬಂದಂತ ಈ ಕರೆಗಳಲ್ಲೂ ಕೂಡ ನಮಗೆ ಗೊತ್ತಾಗ್ತಾ ಇರೋದೊಂದೇ ನೇರ ಪೈಪೋಟಿ ಇದೆ ಒಬ್ಬರು ನಾಯಕತ್ವವನ್ನ ನೋಡ್ತಾರೆ ಒಬ್ಬರು ರಾಜ್ಯ ರಾಜಕಾರಣವನ್ನ ನೋಡ್ತಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇರೋರು ಯಾರು ಅಂತ ನೋಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಇದೆ 3 ಕ್ಷೇತ್ರದಲ್ಲಿ 8 ಏನು ವಿಧಾನಸಭಾ ಕ್ಷೇತ್ರಗಳು ಈ ಒಂದು ಬೆಂಗಳೂರು ಉತ್ತರಕ್ಕೆ ಬರುತ್ತೋ ಆ ಬೆಂಗಳೂರು ಉತ್ತರದ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಬಿಜೆಪಿ 3 ಕಾಂಗ್ರೆಸ್ ಇರೋದ್ರಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಇದೆ ಅಂತಂದ್ರೆ ಆಶ್ಚರ್ಯ ಏನಿಲ್ಲ ಯಾಕೆಂತಂದ್ರೆ ಇಲ್ಲಿ ಎಸ್ಟಿ ಸೋಮಶೇಖರ್ ಅವರು ಕೂಡ ಒಂದು ರೀತಿಯ ಕಾಂಗ್ರೆಸ್ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಲ್ತಾ ಇದ್ದಾರೆ ಇನ್ನು ಎಸ್ಟಿ ಸೋಮಶೇಖರ್ ಅವರಿಗೂ ಒಂದು ಬೇಸರ ಇದೆ ತಾವು ಸ್ಪರ್ಧಿಯಾಗಿ ಕಣಕ್ಕಿಳಿಬೇಕು ಕಾಂಗ್ರೆಸ್ ನಿಂದ ಅಂತ ಆಕಾಂಕ್ಷಿಯಾಗಿದ್ರು ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಯಾಕೆಂದ್ರೆ ಅವರು ಪಕ್ಷ ಬಿಟ್ಟು ಇನ್ನೂ ಕೂಡ ಬರೋಕೆ ರೆಡಿ ಆಗಿರಲಿಲ್ಲ ಅವರು ಪಕ್ಷ ಬಿಟ್ಟು ಹೋಗದೇನೆ ತಡೆದಿದ್ದಾರೆ ಯಡಿಯೂರಪ್ಪನವರು ಇದು ಕೂಡ ಒಂದು ಕಾರಣ ಇದೆ ಅದರ ಜೊತೆಗೆ ಅವರ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಲೆಕ್ಕಾಚಾರಗಳನ್ನು ಕೂಡ ಎಸ್ಟಿ ಸೋಮಶೇಖರ್ ಹಾಕಿದ್ರು ಕಾಂಗ್ರೆಸ್ ಜೊತೆ ನನ್ನ ಕ್ಷೇತ್ರ ಯಶವಂತಪುರದಲ್ಲಿ ಪುತ್ರನನ್ನ ಇಳಿಸಿ ಕಾಂಗ್ರೆಸ್ ನಿಂದ ಎಂಎಲ್ಎ ಮಾಡ್ತೀನಿ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನುವ ಬೇಡಿಕೆಯನ್ನು ಕೂಡ ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಗೆಟ್ಟಿದ್ರು ಕಾಂಗ್ರೆಸ್ ಆ ಬೇಡಿಕೆಯನ್ನು ತಿರಸ್ಕರಿಸಿದಕ್ಕೆ ಇವತ್ತಿಗೂ ಕೂಡ ಇನ್ನು ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಕಡೆ ಮುಖ ಮಾಡಿಲ್ಲ ಅನ್ನುವಂತ ಚರ್ಚೆಗಳು ಕೂಡ ಇದೆ ಇದೇ ರೀತಿಯಾದಂತ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಇವತ್ತಿನ ಈ ಕ್ಷೇತ್ರದಲ್ಲಿ ಒಂದು ರೀತಿಯ ಕನ್ಫ್ಯೂಷನ್ ವಾತಾವರಣವನ್ನ ನಿರ್ಮಾಣ ಮಾಡಿದೆ ಅಂದ್ರೆ ಆಶ್ಚರ್ಯ ಏನಿಲ್ಲ ಪವಿತ್ರ ಕಾದ್ ನೋಡೋಣ ಇವತ್ತು ಈಗಾಗಲೇ ಸಾಕಷ್ಟು ಕಾಲ್ಗಳನ್ನು ತೆಗೆದುಕೊಳ್ಳತಾ ಇದೀವಿ ಇವತ್ತು ಸಂಜೆ ಹೊತ್ತಿಗೆ ಈ ಕ್ಷೇತ್ರದ ಚಿತ್ರಣ ಏನು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಪವಿತ್ರ ಖಂಡಿತ ವಿಜಯ್ ನಮಗೂ ಕೂಡ ಆನೇರಲ್ಲಿ ಕೇಳಿಸ್ತಾ ಇದೆ ಎಷ್ಟು ಮಟ್ಟಿಗೆ ಅಲ್ಲಿ ಕಾಲ್ಸ್ ಬರ್ತಾ ಇದೆ ಅಂತ ಅಷ್ಟು ಮಟ್ಟಿಗೆ ಅಲ್ಲಿ ರಿಂಗ್ ಸೌಂಡ್ ಕೂಡ ಕೇಳಿಸ್ತಾ ಇರೋದು ಥ್ಯಾಂಕ್ ಯು ಮತ್ತಷ್ಟು ಮಾಹಿತಿಯನ್ನು
ಕೊಟ್ಟಿದ್ದಕ್ಕಾಗಿ. ಎಸ್ ನೋಡಿದ್ವಿ, ಇದು ಬೆಂಗಳೂರಿನ ಉತ್ತರದ ಪ್ಲಸ್ ಮೈನಸ್, ಅಲ್ಲಿರುವಂತಹ ಅಸಮಾಧಾನ ಬಂಡಾಯಗಳು ಯಾವ ತರ ಇಲ್ಲಿ ತಲೆ ಕೆಳಗೆ ಆಗಿಸಬಹುದು ಅಂತ. ಜೊತೆಗೆ ಒಕ್ಕಲಿಗರ ಒಂದು ಕ್ಷೇತ್ರದಲ್ಲಿ, ಒಕ್ಕಲಿಗರ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಇಬ್ರು ಒಕ್ಕಲಿಗರ ನಾಯಕರಾದ್ರೆ ಏನ್ ಆಗುತ್ತೆ, ಏನು ಎತ್ತ ಅಂತ ನೀವು ಕೂಡ ಕರೆ ಮಾಡಿ ಯಾರು ಆಗಬೇಕು ಅನ್ನೋದನ್ನ ಹೇಳ್ಬೋದು. ನಮಗೆ ಇಂತ ಎಂಪಿ ಬೇಕು, ಇವರೇ ಬೇಕು, ಇವರೇ ಸೆಲೆಕ್ಟ್ ಆದ್ರೆ ನಮಗೆ ಓಕೆ ಅಂತ ಎಸ್ ಮಾತನಾಡ್ತಾ ಇದ್ವಿ. ಸಾಕಷ್ಟು ವಿಚಾರಗಳನ್ನ ನಾವು ನಿಮ್ಗೆ ತಿಳಿಸ್ತಾ ಇದ್ವಿ. ಇನ್ನ ಇಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅಲ್ಲಿನ ಕ್ಷೇತ್ರವಾರು ಲೆಕ್ಕಾಚಾರವನ್ನ ನೋಡೋಣ. ಯಾಕಂದ್ರೆ ಅಲ್ಲಿ ಗೆದ್ದಂತವ್ರು ಏನು ಮಾಡಿದ್ರು ಅವುಗಳು ಕೂಡ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ಬಿಜೆಪಿ, ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ರಾಜು ಮೆಗಾ ಸರ್ವೆಗೆ ಬರ್ತಾ ಇದೆ ಅಭೂತಪೂರ್ವ ರೆಸ್ಪಾನ್ಸ್. ರಾಜ್ ನ್ಯೂಸ್ ನ ಮೆಗಾ ಸರ್ವೆಗೆ ಸಿಗ್ತಾ ಇದೆ ಬಿಗ್ ರೆಸ್ಪಾನ್ಸ್. ನೀವು ನೋಡಿದ್ರಿ ವಿಜಯ್ ಭಾಸ್ಕರ್ ಲೈವ್ ನಲ್ಲಿ ಮಾತನಾಡುವಾಗ್ಲೂ ಎಷ್ಟು ಫೋನ್ ರಿಂಗ್ ಆಗ್ತಾ ಇತ್ತು ಅಂತ, ಕಂಟಿನ್ಯೂ ಆಗಿ ಕಾಲ್ ಮಾಡ್ತಾ ಇದ್ದಾರೆ, ವೋಟ್ ಮಾಡ್ತಾ ಇದ್ದಾರೆ. ಬಹಳ ಅಭೂತಪೂರ್ವವಾದ ರೆಸ್ಪಾನ್ಸ್ ಸಿಗ್ತಾ ಇದೆ ನಮ್ಮ ಈ ಒಂದು ಸರ್ವೆಗೆ. ಯಾರು ವೋಟ್ ಹಾಕ್ತಾರೆ, ಯಾರಿಗೆ ವೋಟ್ ಹಾಕ್ತಾರೆ, ಎಷ್ಟು ಮತಗಳು ಬರುತ್ತೆ, ಎಲ್ಲವೂ ಕೂಡ ಕುತೂಹಲ. ನೋಡಿ ಈಗಲೇ ಒಂದು ಹೀಟ್ ಮೂಮೆಂಟ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಜನರಲ್ಲೇ ಡಿಸೈಡ್ ಮಾಡ್ಬೇಕಾಗಿರೋದಲ್ವ, ನಾವೇ ಓಟ್ ಹಾಕ್ತಾ ಇರೋದಂದ್ರೆ ಅವ್ರಿಗೆ ಇವತ್ ಯಾರಿಗೆ ಇವತ್ ಕಾಲ್ ಮಾಡಿ ಹೇಳ್ತಾರೆ ನಾಳೆ ಅವ್ರಿಗೆ ಓಟ್ ಹಾಕ್ತಾರೆ ಅವರು ಅಲ್ವಾ. ಸೊ ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿರುವಂತಹ ಕರೆಗಳು, ನೂರಾರು ಕರೆಗಳು ಬಂದಿದೆ. ನಾವ್ ಅಂದ್ಕೊಂಡ್ವಿ ಬೆಂಗಳೂರಿನವರು ಸಿಕ್ಕಾಬಟ್ಟೆ ಬಿಸಿ ಇರ್ತಾರೆ, ಮೋಸ್ಟ್ಲಿ ಈ ಸರ್ವೆಗೆ ರೆಸ್ಪಾನ್ಸ್ ಮಾಡಲ್ವೇನೋ ಅಂತ. ಬಟ್ ನಮ್ಮ ಊಹೆ ಬಿಜೆಪಿಯ ಶಾಸಕರು, ಅದೇ ತರ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯ ಶಾಸಕರು, ಬಟ್ ಅವರ ನಡೆನೇ ನಿಗೂಢವಾಗಿದೆ. ಏನಾದ್ರೂ ವಾಪಸ್ ಬಂದ್ಬಿಟ್ರೆ ಇಲ್ಲಿ ಎಲ್ಲ ಈಕ್ವಲ್ ಆಗ್ಬಿಡುತ್ತೆ ಕಾಂಗ್ರೆಸ್ ಬಿಜೆಪಿ. ದಾಸರಹಳ್ಳಿಯ ಆರ್ ಮಂಜುನಾಥ್ ಬಿಜೆಪಿಯ ಶಾಸಕರೇ, ಮಹಾಲಕ್ಷ್ಮಿ ಲೇಔಟ್ ನ ಗೋಪಾಲಯ್ಯನವರು ಬಿಜೆಪಿಯ ಶಾಸಕರೇ, ಇನ್ನ ಮಲ್ಲೇಶ್ವರಂನ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಬಿಜೆಪಿಯ ಶಾಸಕರೇ, ಬ್ಯಾಟ್ ರಾಯನಪುರದಲ್ಲಿ ಕಾಂಗ್ರೆಸ್ನ ಕೃಷ್ಣ ಬೈರೇಗೌಡ, ಹಾಗೆ ಹೆಬ್ಬಾಳದ ಭೈರತಿ ಸುರೇಶ್ ಕಾಂಗ್ರೆಸ್ನವರು, ಪುಲಕೇಶಿ ನಗರದ ಎಸಿ ಶ್ರೀನಿವಾಸ್ ಕಾಂಗ್ರೆಸ್ನವರೇ. ಇದು ಅಸೆಂಬ್ಲಿಯ ಕ್ಷೇತ್ರವಾರು ಲೆಕ್ಕಾಚಾರ ಇರೋದು. ಇದ್ರಲ್ಲಿ ನಾನು ಹೇಳ್ದಂಗೆ ಯಶವಂತಪುರ
ಬಿಜೆಪಿಗೆ ಇಲ್ಲಿವರೆಗೂ ಬಂದಿರುವಂತದ್ದು 51ರಷ್ಟು ಮತಗಳು, ಇತ ಕಾಂಗ್ರೆಸ್ಗೆ 49ರಷ್ಟು ಮತಗಳು ಈವರೆಗೆ ಬಂದಿದೆ. ಇದನ್ನ ಗಮನಿಸಬಹುದು, ಯಾಕಂದ್ರೆ ನನಗೂ ಕೂಡ ಎಷ್ಟು ಕಾಲ್ಸ್ ಬಂದಿದೆ ಅನ್ನೋದೊಂದು ಅಂದಾಜು ಇರಲಿಲ್ಲ, ಇಷ್ಟು ಬಂದಿರಬಹುದು ಅಂತ. ಈಗ ನೋಡೋದಾದ್ರೆ ಕಾಂಗ್ರೆಸ್ 49%, ಇತ ಬಿಜೆಪಿ 51% ನಷ್ಟು ಮತದಾನ ಈವರೆಗೆ ಬಂದಿದೆ. ಅತ್ಯದ್ಭುತ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ ನಮ್ಮ ಈ ಒಂದು ಅಭಿಯಾನಕ್ಕೆ, ಅಭೂತಪೂರ್ವವಾದ ರೆಸ್ಪಾನ್ಸ್ ಸಿಗ್ತಾ ಇದೆ. ಧನ್ಯವಾದ ನಮ್ಮ ಕಡೆಯಿಂದ ನಿಮಗೂ ಕೂಡ, ಯಾಕಂದ್ರೆ ಚುನಾವಣೆ ಅನ್ನೋದೇ ಒಂದು ದೊಡ್ಡ ಹಬ್ಬ. ಆ ಹಬ್ಬದಲ್ಲಿ ಪ್ರತಿಯೊಬ್ಬರು ಕೂಡ ಇನ್ವಾಲ್ವ್ ಆಗಬೇಕು, ಜನ ಕೂಡ ಆಗ್ತಾ ಇದ್ದಾರೆ. ಬೆಂಗಳೂರಿನ ಉತ್ತರದ ಎಂಪಿಆರ್ ಆಗಬೇಕು ಅಂತ ಅವರೇ ಸೆಲೆಕ್ಟ್ ಮಾಡ್ತಿದ್ದಾರೆ. ಪ್ರತಿದಿನ ಕೂಡ ಒಂದೊಂದು ಕ್ಷೇತ್ರಗಳ ಮೆಗಾ ಸರ್ವೆ ಇರುತ್ತೆ, ಯಾರಾಗಬೇಕು ಎಂಪಿ ಅಂತ ನೀವೇ ಅದನ್ನ ಪರಿಗಣನೆಗೆ ತಗೊಂಡು ಯಾರಿಗೆ ಓಟ್ ಹಾಕ್ತೀರಾ ಅಂತ ಪ್ರತಿದಿನದ ಸರ್ವೆಯನ್ನ ನಾವು ಮಾತನಾಡ್ತಾ ಹೋಗ್ತೀವಿ. ಪ್ರತಿದಿನ ಕೂಡ ಇದೇ ರೀತಿ ಒಂದೊಂದು ಕ್ಷೇತ್ರದಿರುತ್ತೆ. ಸಿಲ್ಲಿಗೆ ಮುಗಿಲಿಲ್ಲ ಬೆಂಗಳೂರು ಉತ್ತರದ ಮೆಗಾ ಸರ್ವೆ, ಇಡೀ ದಿನ ಕಾಲ್ ಮಾಡಿ ಓಟ್ ಮಾಡಬಹುದು.